ನಾನು ಜಿ ಸಿ ಚಂದ್ರಶೇಖರು. ಈಗ ತಾನೇ ರಾಜ್ಯಸಭೆಗೆ ಹೊಸದಾಗಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದೀನಿ. ಸೊ ಹಾಗೆ ನನ್ನ ಮುಂದಿನ ಒಂದು ಇದು ಏನಿದೆ, ಇವತ್ತು ಜನ ನನ್ನನ್ನೇನು ಇವತ್ತು ಎಮ್ ಎಲ್ ಎಸ್ ಎಲ್ಲ ಸೇರಿ ಆಯ್ಕೆ ಮಾಡಿದರೆ ನನಗೆ ತುಂಬ ಸಂತೋಷ ಆಗಿದೆ. ಹಾಗೆ ನನ್ನನ್ನು ಆಯ್ಕೆ ಮಾಡಿದಂಥ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂಥ ರಾಹುಲ್ ಗಾಂಧಿ ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರಾಜ್ಯದ ನಾಯಕರುಗಳಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಹಾಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು, ಡಿ ಕೆ ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎಲ್ಲರೂ ಕೂಡ ನಮ್ಮ ಏನು 3 ಜನನ ಕಾರ್ಯಕರ್ತರನ್ನೇ ಈ ಸರಿ ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಇದು ಮೊಟ್ಟ ಮೊದಲನೇ ಬಾರಿಗೆ ಕಾರ್ಯಕರ್ತರನ್ನ ರಾಜ್ಯಸಭೆಗೆ ಕಳಿಸೋವಂಥ ಒಂದು ನಿರ್ಧಾರ ಏನು ಕೈಗೊಂಡಿದ್ದಾರೆ, ಎಲ್ಲ ಈ ನಮ್ಮ ನಾಯಕರುಗಳಿಗೆ ನನ್ನ ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದೆ ಏನು ಇವತ್ತು ಪಕ್ಷ ನಮ್ಮ ಬಗ್ಗೆ ಒಂದು ಅಭಿಮಾನ ಇಟ್ಟು, ಒಂದು ಗೌರವ ಇಟ್ಟು ನಮಗೆ ಕೊಟ್ಟಿರುವಂಥ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಏನಿದೆ, ಇದು ನಮ್ಮನ್ನ ಅವರ ಏನು ಎಕ್ಸ್ಪೆಕ್ಟೇಷನ್ಸು ಅವ್ರು ಇಟ್ಕೊಂಡಿದ್ದಾರೆ, ಇದನ್ನು ಫುಲ್ಫಿಲ್ ಮಾಡೋ ರೀತಿಯಲ್ಲಿ ಮುಂದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಒಂದು ಇವತ್ತು ಕಾರ್ಯಕರ್ತರಿಗೆ ಒಂದು ಏನೂ ಆಗದೇ ಇದ್ದಂಥ ಒಂದು ಕಾರ್ಯಕರ್ತರಿಗೆ ಒಂದು ದೊಡ್ಡ ಮಟ್ಟದ ರಾಜ್ಯಸಭಾ ಆಗುವಂಥ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿರೋದು ನಿಜವಾಗಲೂ ಒಂದು ಕಾರ್ಯಕರ್ತರಲ್ಲಿ ಒಂದು ಹೊಸ ಹುರುಪನ್ನು ನೀಡಿದೆ. ಒಂದು ಇಡೀ ವರ್ಕಿಂಗ್ ಕ್ಲಾಸಲ್ಲಿ ಏನಿದೆ, ನಾವೆಲ್ಲ ಕಾರ್ಯಕರ್ತರಲ್ಲಿ ಕೆಲಸ ಮಾಡ್ತಾ ಇರೋರಿಗೆಲ್ಲ ಒಂದು ಮೆಸೇಜ್ ಹೋಗಿದೆ. ಏನು ಹೋಗಿದೆ ಮೆಸೇಜ್ ಅಂತ ಅಂತಂದರೆ ಇವತ್ತು ನಮಗೆ ಇವತ್ತಲ್ಲ ನಾಳೆ ನಮಗೂ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಗುರುತಿಸುತ್ತೆ. ನಮ್ಮ ಯುವ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಂಥ ಈ ನಿರ್ಧಾರದಿಂದ ಮುಂದಿನ ದಿನಗಳಲ್ಲಿ ಯುವಕರಿಗೆ ಒಂದು ದೊಡ್ಡ ಒಳ್ಳೆಯ ಭವಿಷ್ಯ ಇದೆ ಅನ್ನೋ ಒಂದು ಮೆಸೇಜನ್ನು ಕಳಿಸಿದ್ದಾರೆ. ಇದು ಇದು ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಕಳಿಸಿರುವಂಥ ಮೆಸೇಜು ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗೆಲ್ಲ ನನ್ನ ಈ ಒಂದು ಹಂತಕ್ಕೆ ತರಲಿಕ್ಕೆ ಕಾರಣಕರ್ತರಾದಂಥ ನನ್ನ ಎಲ್ಲ ಸ್ನೇಹಿತರು ಇರ್ಬೋದು ಅಥವಾ ಶಾಸಕರುಗಳಿರ್ಬೋದು, ಎಲ್ಲ ನಾಯಕರುಗಳಿಗಿರ್ಬೋದು, ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.